ಇನ್ನೊಂದು ಕ್ವಶನ್ ಇದೆ 2021 ಕ್ವಶನ್ ಪೇಪರ್ ಇದು 14 ಮಾರ್ಕ್ಸ್ ಗೆ ಅಥವಾ 15 ಮಾರ್ಕ್ಸ್ ಗೆ ಕೇಳಿದ್ರೆ ಕೆ ಲಿಮಿಟೆಡ್ ಇಶ್ಯೂಡ್ 5 ಲಾಕ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಆಫ್ ವಿಚ್ ವಾಸ್ ಅಂಡರ್ ರಿಟರ್ನ್ ಆಸ್ ಫಾಲೋಸ್ ಎ ಲಿಮಿಟೆಡ್ 1,50,000 ಶೇರ್ಸ್ ಫಾರ್ ಅಂಡರ್ ರೈಟಿಂಗ್ 16,000 ಬಿ ಲಿಮಿಟೆಡ್ 1,25,000 ಫಾರ್ ಅಂಡರ್ ರೈಟಿಂಗ್ 24,000 ಸಿ 1,25,000 ಫಾರ್ ಅಂಡರ್ ರೈಟಿಂಗ್ ನಿಲ್ D 1 lakh shares firm underwriting 50,000 shares. The total applications excluding firm underwriting were for 3,60,000 shares, of which the marked applications were A 80,000 shares, B 72,000 shares, C 48,000 shares, D 96,000 shares. Calculate the liability of each underwriter, treating firm underwriting as a marked applications. ಫರ್ಮ್ ಅಂಡರ್ ರೈಟಿಂಗ್ ಆಸ್ ಎ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಇಲ್ಲಿ ಮಾರ್ಕ್ಡ್ ಅನ್ಮಾರ್ಕ್ಡ್ ಎರಡೂ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ಕೇಳಿದ, ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ ಗೊತ್ತಾ, ನಿಮ್ಗೆ ಫಸ್ಟ್ ಪೋರ್ಷನ್ ಎರಡನೇ ಪೋರ್ಷನ್ ಎರಡು ತೋರಿಸ್ತೀನಿ. ಯಾವ್ದದು ಅಂದ್ರೆ ಕಂಪ್ಯೂಟೇಷನ್ ಆಫ್ ಟೋಟಲ್ ಲಯಬಿಲಿಟಿ ಆಫ್ ಅಂಡರ್ರೈಟರ್ಸ್. ಓಕೆನಾ? ಇದರಲ್ಲಿ ಎಷ್ಟು ಜನ ಇರೋದು? 4 ಜನ ಇರೋದು, ಕರೆಕ್ಟಾ? ಇಲ್ಲಿ ಎ ಬಿ ಸಿ ಮತ್ತೆ ಡಿ 4 ಜನ ಅಂಡರ್ರೈಟರ್ಸ್ ಇದ್ದಾರೆ, ಕರೆಕ್ಟ್ ಏನಪ್ಪ? ಈ 4 ಜನ ಅಂಡರ್ರೈಟರ್ಸ್ ಇಲ್ಲಿ ಎಷ್ಟೆಷ್ಟು ಒಪ್ಕೊಂಡಿದ್ರು ಅಂತ ನೋಡೋಣ. ಈಗ ಇದನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ಫರ್ಮ್ ಅಂಡರ್ ರೈಟಿಂಗ್ ನ ಏನಂತ ಟ್ರೀಟ್ ಮಾಡ್ತಾ ಇದೀವಿ, ಮಾರ್ಕ್ಡ್ ಅಂತ ಅನ್ಕೊಂಡಿದ್ವಿ. ಫರ್ಮ್ ಈಸ್ ಫರ್ಮ್ ಆಸ್ ಮಾರ್ಕ್, ಏನಿದು ಫರ್ಮ್ ಆಸ್ ಮಾರ್ಕ್ ಅಂತ ಅನ್ಕೊಂಡ್ವಿ. ಫರ್ಮ್ ಆಸ್ ಮಾರ್ಕ್, ಓಕೆನಾ? ಹೇಳಿ, ಒಬ್ಬೊಬ್ರು ಎಷ್ಟೆಷ್ಟು ಮಾರ್ಕ್ ಒಪ್ಕೊಂಡಿದ್ದಾರೆ? ಗ್ರಾಸ್ ಲಯಬಿಲಿಟಿ ತಗೋಣ. ಗ್ರಾಸ್ ಲಯಬಿಲಿಟಿ ಬೇಗನೆ ಬೇಗನೆ ಹೇಳೋ. 1,50,000, 1,25,000, 1,25,000, 1,25,000, 1,25,000, 1,25,000, 1,25,000, 1,25,000, 1,25,000, 1,25,000, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮಾರ್ಕ್. ಈಗ ಅಡ್ಜಸ್ಟ್ಮೆಂಟ್ ನೋಡಿ, ದಯವಿಟ್ಟು ನೀವೆಲ್ಲ ಅಡ್ಜಸ್ಟ್ಮೆಂಟ್ ನೋಡಿ. ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟು ಬಂದಿದೆ ಅಂತ ಕಂಪನಿಯಿಂದ, ಪಬ್ಲಿಕ್ ಇಂದ 3,60,000 ಅಪ್ಲಿಕೇಶನ್ಸ್ ಬಂದಿದೆ ಅಂತೆ ಶೇರ್ಸ್. ಆಫ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ಸ್, ಇದರಲ್ಲಿ ಏನೇನ್ ಸೇರ್ಕೊಂಡಿದೆ ಅಂತೆ, ಮಾರ್ಕ್ಡ್ ಅಪ್ಲಿಕೇಶನ್ ಸೇರ್ಕೊಂಡಿದೆ. ಇದರಲ್ಲಿ ಮಾರ್ಕ್ಡ್ ನ ಮೈನಸ್ ಮಾರ್ಕ್, ಮಾರ್ಕ್ಡ್ ಎಸ್ ಮಾರಿದಾನಪ್ಪ 80,000, ಬಿ ಎಸ್ ಮಾರಿದಾನೆ 72,000, ಸಿ ಎಸ್ ಮಾರಿದಾನೆ, ಡಿ ಎಸ್ ಮಾರಿದಾನೆ 96,000. ನಾಲ್ಕು ಜನದ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 10, 16, 1, 10, 14, 21, 29, 2,96,000, ಕರೆಕ್ಟ್ ಏನಪ್ಪ? 2,96,000 ಅಪ್ಲಿಕೇಶನ್ಸ್ ಯಾರು ಮಾರಿದ್ದಾರೆ? ಎ ಬಿ ಸಿ ಡಿ 4 ಜನ ಮಾರಿದ್ದಾರೆ. ಆದ್ರೆ ಪಬ್ಲಿಕ್ ಇಂದ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ? ಹಾಗಾದ್ರೆ 3,60,000 ಟೋಟಲ್ ಅಪ್ಲಿಕೇಶನ್ ಸೇಲ್ ಆಗಿರೋದು, ಅದರಲ್ಲಿ ಎ ಬಿ ಸಿ ಡಿ ಮಾರಿರೋದು 2,96,000. ಹಾಗಾದ್ರೆ ಇನ್ನು ಎಷ್ಟಪ್ಪ ಇದೆ? 64,000 ಅಪ್ಲಿಕೇಶನ್ಸ್ ನ ಯಾರಪ್ಪ ಮಾರಿರೋದು? ಅದು ಕಂಪನಿನೇ ಡೈರೆಕ್ಟ್ ಆಗಿ ಮಾರಿರೋದು. ಆದ್ರೆ ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ 5,00,000 ಬರ್ತಾ ಇದೆ ನೋಡಿ. 1,50,000, 2,50,000, 2,50,000, 5,00,000 ಕಂಪನಿ ಇಶ್ಯೂ ಮಾಡಿರೋದು 5,00,000 ಕಂಪ್ಲೀಟ್ ಅಂಡರ್ ರೈಟಿಂಗ್, ಕಂಪ್ಲೀಟ್ ಆಗಿ 4 ಜನನೇ ಒಪ್ಕೊಂಡಿರೋದು. ಆದ್ರೆ ಕಂಪನಿ ಎಷ್ಟು ಮಾರ್ತೀನಿ ಅಂತ ಒಪ್ಕೊಂಡಿರೋದು? ಏನು ಒಪ್ಕೊಂಡಿಲ್ಲ ಅವ್ರ ಪಾಪ, ಏನು ಒಪ್ಕೊಂಡೇ ಇದ್ರು ಕಂಪನಿ ಎಷ್ಟು ಮಾರಿದ್ದಾರೆ ಅದನ್ನೇ ನಾವೇನಂತ ಹೇಳ್ತೀವಿ, ಅನ್ಮಾರ್ಕ್ಡ್ ಅಂತ ಹೇಳ್ತೀವಿ. ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಈ 64,000 ಮಾರಿದೋದನ್ನ ಕಂಪನಿ ಏನ್ ಹೇಳುತ್ತೆ ನೋಡಪ್ಪ, ನಾನ್ ಮಾರಿದ್ರು ನೀವು 4 ಜನ ನಿಮ್ ಲಯಬಿಲಿಟಿ ಕಡಿಮೆ ಮಾಡ್ಕೊಳ್ಳೋಕೋಸ್ಕರ, ಇಲ್ಲ ಅಂದ್ರೆ ದುಡ್ಡು ನೀವು ಕೊಡ್ಬೇಕು. ನಾನು ಆಲ್ರೆಡಿ ಮಾರ್ಬಿಟ್ಟಿದ್ದೀನಿ, ನಿಮ್ ಲಯಬಿಲಿಟಿ ಏನ್ ಮಾಡ್ತೀನಿ, ನಿಮ್ ಜವಾಬ್ದಾರಿನ ಇಳಿಸ್ತೀನಿ, ಕಡಿಮೆ ಮಾಡ್ತೀನಿ ಅಂತ ಹೇಳ್ತೇನೆ.
ರೇಷಿಯೋ ಏನು ಬರುತ್ತೆ 150 125 125 100 ಓಕೆನಾ ಮೂರು ಮೂರು ಸೊನ್ನೆ ಕ್ಯಾನ್ಸಲ್ ಮಾಡಿ ಎಷ್ಟು ಮಾಡಿದಿರಿ ಮೂರು ಮೂರು ಸೊನ್ನೆ ಈ ಎಲ್ಲ 150 125 120 100 ಹೌದಾ ಎಲ್ಲ 25 ರಿಂದ ಹೋಗುತ್ತೆ ನೋಡಿ 25 4 ಲ 100 25 5 ಲ 25 5 ಲ 25 6 ಲ 25 into 4 100 25 into 5 25 into 5 25 into 6 ओके ना ये का 6 is to 5 is to 5 is to 4 अलग टोटल 10 plus 10 20 हाँ कर रहे इन तो 6 by 20 5 by 20 5 by 20 4 by 20 यस यस बोलता है बैग ने हेड रहे बैग ने कल्पना की19,200 138 ನೋಡಿ ಇದು ಆದ್ಮೇಲಿಂದ ನೆಕ್ಸ್ಟ್ ಸ್ಟೆಪ್ ಅವರು ಒಪ್ಪಿಕೊಂಡಿದ್ದಾರಲ್ವಾ ನಾವು ಇಷ್ಟಿಸ್ ತಗೊಳ್ತೀವಿ ಅಂತ ಹೇಳಿ ಒಬ್ಬೊಬ್ಬನ ಎಷ್ಟು ಒಪ್ಪಿಕೊಂಡ ಫರ್ಮಂಡರ್ ರೇಟಿಂಗ್ ಅಲ್ಲಿ 16,000 ಇಷ್ಟಿಷ್ಟು ನಾವೇ ತಗೊಳ್ತೀವಿ ಖುದ್ದಾಗಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಇವನ್ಗಿನ್ನ ಇಷ್ಟು ಉಳಿಯುತ್ತೆ ಇವೊಂದು 109,000 ಇವೊಂದು 85,000 96,000 ಸರಿಯಾಗಿದೆ ಇವನು ಇನ್ನು ಮಾರ್ಬೇಕು ಕರೆಕ್ಟಾ ಎಷ್ಟು ಮಾರ್ಬೇಕು ಗೊತ್ತಾ
ಇನ್ನು 12,750 ಮಾರ್ಕ್ ಇವನ್ನೆಲ್ಲ ಮಾರ್ಬಿಟ್ಟಿದ್ದಾನೆ ಇವನು ಅಷ್ಟೇ ಇನ್ನು ಮಾರ್ಬೇಕು ಬೇಕಾದಷ್ಟು ಓಕೆನಾ ಐದರಲ್ಲಿ ನಾಲ್ಕು ಇವನು 13,000 ಮಾರ್ಬೇಕಾಗಿರೋದು ಎಷ್ಟು 18,370 ಇವನು ಜಾಸ್ತಿ ಮಾರಿದ್ದಾನೆ ಸೊ ಹಾಗಾದ್ರೆ ಇನ್ನು ಎಷ್ಟು ಮಾರ್ಬೇಕು 5,375 ಜಾಸ್ತಿ ಮಾರ್ಬೇಕು ಕರೆಕ್ಟಾ ಈಗ ಈ ಬಿ ಜಾಸ್ತಿ ಮಾರಿರೋದನ್ನ ಯಾರು ಕೊಡೋಣ ಎ ಮತ್ತೆ ಸಿ ಕೊಡೋಣ ಅಲ್ಲಿಗೆ ಬಿ ಜಾಸ್ತಿ ಇರೋದ್ರಿಂದ ಅವನು ಕ್ಯಾನ್ಸಲ್ ಮಾಡೋಣ ಸೊ ಎಕ್ಸೆಸ್ ಆಫ್ ಬಿ ಟು ಯಾರಿಗೆ ಎ ಅಂಡ್ ಸಿ ಓಕೆನಾ ಸೊ ಅಲ್ಲಿಗೆ 5,375 ಇಂಟು 6/11 5/11 ಇವೊಂದು ಪ್ಲಸ್ 5,375 ಇವೊಂದು ಜೀರೋ ಹೇಗಿದ್ರು ಅಲ್ಲಿಗೆ ಇವೊಂದು ಜೀರೋ ಇವೊಂದು ಜೀರೋ ಆಯ್ತು ಈಗ ಇವೊಂದು ಎಕ್ಸೆಸ್ ಬರುತ್ತೆ ಹೇಳಿ 932 ಓಕೆ ಇವೊಂದು ದಶಮ ಹತ್ತು ಮೂರು ಐದು ಏಳು ನಾಲ್ಕು 2443 ಓಕೆನಾ ಕರೆಕ್ಟ್ ಆಗಿದೆ ಈಗ ಇವೊಂದು ಇನ್ನ ಎಷ್ಟಿದೆಯಪ್ಪ ಅಂದ್ರೆ 40,000 ಮನೆ ಇದ್ದಿತ್ತು ಇವೊಂದು 9,889 ಇದನ್ನ ಏನಂತ ಕರೆಯೋಣ ನೆಟ್ ಲಯಬಿಲಿಟಿ ಅಂತ ಕರೆಯೋಣ ಇದಕ್ಕೆ ಲಾಸ್ಟ್ ಅಲ್ಲಿ ಏನ್ ಆಡ್ ಮಾಡಬೇಕು ಫರ್ಮ್ ಅಂಡರ್ ರೈಟಿಂಗ್ ಆಡ್ ಕರೆಕ್ಟ್ ಫರ್ಮ್ ಅಂಡರ್ ರೈಟಿಂಗ್ ಇಲ್ಲ ಏನು ನೋಡಿ 16,000 ಇಷ್ಟನ್ನು ಮಾಡ್ಬಿಟ್ರೆ ಅಲ್ಲಿಗೆ 50ಗೆ 41,82ಗೆ 24,000 ಅಂಡ್ 25,818 ಇದನ್ನ ಏನಂತ ಕರೆಯೋಣ ಟೋಟಲ್ ಲಯಬಿಲಿಟಿ ಅಂತ ಕರೆಯೋಣ ಈಗ ಇಷ್ಟನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರ್ಬೋದು ಅಂತ ನಾನೇ ಹೇಳ್ತೀನಿ 10, 9, 2, 1, 5, 10, 1, 6, 10, 12, 14 ಎಷ್ಟು ಬರ್ತಾ ಇದೆ 1,00,000 ಈಗ ನೋಡಿ ಟೋಟಲ್ 5,00,000 ಕಂಪನಿ ಇಶ್ಯೂ ಮಾಡಬಹುದು ಹೌದಲ್ಲೇನಪ್ಪ ಟೋಟಲ್ ಅಪ್ಲಿಕೇಶನ್ಸ್ ಬಂದಿರೋದು ಎಷ್ಟು 3,60,000 ಇನ್ನೆಷ್ಟು ಆನ್ಸರ್ ಬರಬೇಕು ಅಲ್ಲಿಗೆ ನಾವು ಮಾಡಿರೋದು 100% ಪರ್ಫೆಕ್ಟ್ ಆಗಿದೆ ಅಂತ ಏನ್ ಮಾಡಿದೀವಿ 100% ಪರ್ಫೆಕ್ಟ್ ಆಗಿದೆ ಕ್ಲಿಯರ್ ಇದು ಒನ್ ಪಾರ್ಟ್ ಇದು ಇದೇನಿದು ಒನ್ ಪಾರ್ಟ್ ಅಂದ್ರೆ ವೆನ್ ಫರ್ಮ್ ಅಂಡರ್ ರೈಟಿಂಗ್ ಈಸ್ ಟ್ರೀಟೆಡ್ ಆಸ್ ಮಾರ್ಕ್ಡ್ ಅನ್ನೋದಕ್ಕೆ ಅರ್ಥ ಆಗ್ತಿದ್ಯಾ ಈಗ ಫರ್ಮ್ ಅಂಡರ್ ರೈಟಿಂಗ್ ಅನ್ಮಾರ್ಕ್ಡ್ ಆದ್ರೆ ಯಾವ ರೀತಿ ಮಾಡೋದು ಏನದು ಫರ್ಮ್ ಅಂಡರ್ ರೈಟಿಂಗ್ ಅನ್ಮಾರ್ಕ್ಡ್ ಆದ್ರೆ ಕ್ಲಿಯರ್ ಈಗ ಇದನ್ನ ಆಮೇಲೆ ಮಾಡೋಣ ಇದನ್ನೆಲ್ಲ ಆಮೇಲೆ ಇದೆಲ್ಲ ಬೇಕಾಗಿಲ್ಲ ಅದಕ್ಕೆ ಫರ್ಮ್ ಅಂಡರ್ ರೈಟಿಂಗ್ ಏನಾಗಿರ್ಬೇಕು ಏನಾಗಿದೆ ಅನ್ಮಾರ್ಕ್ಡ್ ಆದ್ರೆ ನೋಡೋಣ ಓಕೆನಾ ಈಗ ಕಂಪ್ಯೂಟೇಷನ್ ಆಫ್ ಟೋಟಲ್ ಲಯಬಿಲಿಟಿ ಓಕೆನಾ ವೆನ್ ಫರ್ಮ್ ಅಂಡರ್ ರೈಟಿಂಗ್ ಇಸ್ ಟ್ರೀಟೆಡ್ ಆಸ್ ಫರ್ಮ್ ಈಸ್ ಟ್ರೀಟೆಡ್ ಆಸ್ ಅನ್ಮಾರ್ಕ್ ಕರೆಕ್ಟಾ ಇದರ ಅರ್ಥ ಏನ್ ಗೊತ್ತಾ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ಎ ಬಿ ಸಿ ಮತ್ತೆ ಡಿ ಓಕೆನಾ ರೇಷಿಯೋ ಎಷ್ಟು 6:5:5:4 ಕರೆಕ್ಟಾ ಅದ ಹಂಗೆ ಇಟ್ಕೋಣ ಈಗ ಫಸ್ಟ್ ಗ್ರಾಸ್ ಲಯಬಿಲಿಟಿ ಎಷ್ಟಿದೆ ಹೇಳಿ 1,50,000 ಕರೆಕ್ಟಾ ಈಗ ಇಲ್ಲಿ ವೆನ್ ಯು ಟ್ರೀಟ್ ಫರ್ಮ್ ಅಂಡರ್ ರೈಟಿಂಗ್ ಎಸ್ ಎ ಅನ್ಮಾರ್ಕ್ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಫರ್ಮ್ ಅಂಡರ್ ರೈಟಿಂಗ್ ಅನ್ನ ಅನ್ಮಾರ್ಕ್ಡ್ ಗೆ ಸೇರಿಸಿ ಅಂತ ಅರ್ಥ ಫರ್ಮ್ ಅಂಡರ್ ರೈಟಿಂಗ್ ಎಲ್ಲಿ ಸೇರಿಸ್ಬೇಕಂತೆ ಅನ್ಮಾರ್ಕ್ಡ್ ಎಷ್ಟು ಬಂದಿದೆ ಎಷ್ಟ್ ಬಂದಿದೆ ಹಾಗಾದ್ರೆ ಫರ್ಮ್ ಅಂಡರ್ ರೈಟಿಂಗ್ ಟೋಟಲ್ ಎಷ್ಟಿದೆ 16, 24 ಎಷ್ಟಾಯ್ತು 40 ಆಯ್ತು 40, 50 ಎಷ್ಟಾಯ್ತು 90 ಆಯ್ತು ನಾವು ಏನಂತರ ಟ್ರೀಟ್ ಮಾಡ್ಬೇಕಂತೆ ಫರ್ಮ್ ಅಂಡರ್ ರೈಟಿಂಗ್ ನ ಅನ್ಮಾರ್ಕ್ಡ್ ಅಂತ ಟ್ರೀಟ್ ಮಾಡಿ ಹಾಗಾದ್ರೆ ಇದರಲ್ಲಿ ನಾನು ಅನ್ಮಾರ್ಕ್ಡ್ ಅಂತ ಕರಿಬೇಕಾದ್ರೆ ಓಕೆನಾ ಆಲ್ರೆಡಿ 64,000 ಅನ್ಮಾರ್ಕ್ಡ್ ಅಂತ ಕ್ಯಾಲ್ಕುಲೇಟ್ ಮಾಡಿದೀವಿ ಅದರ ಜೊತೆನಲ್ಲಿ ಟೋಟಲ್ ಫರ್ಮ್ ಅಂಡರ್ ರೈಟಿಂಗ್ ಎಷ್ಟಿದ್ಯಪ್ಪ 90,000 ಇದೆ ಕರೆಕ್ಟಾ ಹೆಂಗ್ ಬಂತು 90 16 24 40
40, 50, 90 ಕರೆಕ್ಟಾ ಅಲ್ಲಿಗೆ 90,000 ಕರೆಕ್ಟಾ ಅಲ್ಲಿಗೆ ಒಟ್ಟು ಎಷ್ಟಾಯ್ತು 154,000 ಆಯ್ತು ಅನ್ಮಾರ್ಕ್ಡ್ ಅಂತ ಟ್ರೀಟ್ ಮಾಡಿದಾಗ ನಾವು 6:20 5:20 5:20 ಓಕೆನಾ ಮತ್ತೆ 4:20 ಮಾಡಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ಹೇಳಿ 46,200 ನೆಕ್ಸ್ಟ್ 38,500 ಆಮೇಲೆ 30,800 ವೆರಿ ಗುಡ್ ಕರೆಕ್ಟ್ ಈಗ ಮೈನಸ್ ಮಾಡಿದ ಮೇಲೆ ಎಷ್ಟು ಬರುತ್ತೆ ಅಂತ ನಾನು ಹೇಳ್ತೀನಿ ನೀವು ಕೇಳಿಸ್ಕೊಳ್ತಾ ಇರಿ 6,200 9 9 6 ಕರೆಕ್ಟಾ ಐ ಥಿಂಕ್ 59 ಅನ್ಸುತ್ತೆ ಇದು ಕರೆಕ್ಟಾ ಕರೆಕ್ಟ್ ಆಗಿದೆಯಾ 9 9 3 ಅಂದ್ರ ಓಕೆ ಇದಾದ್ಮೇಲಿಂದ ಓಕೆನಾ ನೋಡಿ ಆಲ್ರೆಡಿ ಫರ್ಮಂಡ್ ರೈಟಿನ ಇದಕ್ಕೆ ಸೇರಿಸ್ಬಿಟ್ಟಿದ್ವಿ ಕರೆಕ್ಟಾ ಎಸ್ ಆರ್ ನೋ ಮತ್ತೆ ಸೆಪರೇಟ್ ಆಗಿ ಮೈನಸ್ ಮಾಡಿದ್ವಿ ಅಂದ್ರೆ ಈ ಸ್ಟೆಪ್ನ ಇದರಲ್ಲೇ ಸೇರಿಸ್ಬಿಟ್ಟಿದ್ವಿ ಈ ಸ್ಟೆಪ್ ಬಿಟ್ಬಿಡೋಣ ಇಲ್ಲಿ ಓಕೆನಾ ಅಲ್ಲಿ ಆ ಬಿಟ್ಬಿಟ್ರೆ ಇನ್ನೇನಿರುತ್ತೆ ಮಾರ್ಕ್ ಇರುತ್ತೆ ಕರೆಕ್ಟಾ ಮಾರ್ಕ್ ಒಬ್ಬೊಬ್ಬ ಎಸ್ಎಸ್ ಇದೆ 80 72 48 96 ಕರೆಕ್ಟ್ ಏನಪ್ಪ ಈಗ ಎಸ್ಎಸ್ ಬರುತ್ತೆ ಹೇಳು 3 ಇವನ್ ಜಾಸ್ತಿ ಮಾಡಿದನಲ್ವಾ 800 15 9 ಹೋದ್ರೆ 6 8 2 ಹೋದ್ರೆ 26,800 ಇವನ್ ಇನ್ನ ಅಣ್ಣ ಮಾರ್ಬೇಕು ಕರೆಕ್ಟಾ 38,500 ಇವನ್ ಇನ್ನ ಮಾರ್ಬೇಕು ಎಷ್ಟು 14,500 ಇವನು ಇನ್ನ ಮಾರ್ಬೇಕು 23,800 ಈಗ ಯಾರು ಎಕ್ಸೆಸ್ ಮಾಡಿರೋದು ಬಿ ಯಾರಿಗೆ ಕೊಡ್ಬೇಕು ಎ ಬಿ ಮತ್ತೆ ಸಿ ಕರೆಕ್ಟಾ ಈಗ 26,800 ಡಿ ಕ್ಯಾನ್ಸಲ್ ಮಾಡಿದ್ರೆ 6/16 5/16 4/16 ಎಸ್ ಎಸ್ ಬರುತ್ತ ಹೇಳಿ 10,050 ಆಮೇಲೆ 8,375 ಓಕೆನಾ ಈ ಒಂದು 0 ಆಯ್ತು ಈ ಒಂದು 25 4 1 0 30 ಈ ಒಂದು 5 2 1 6 ಓಕೆನಾ 6,125 ಈ ಒಂದು 5 7 3 1 13,750 ಇದನ್ನ ಏನಂತ ಕರೆಯೋಣ ನೆಟ್ ಲಯಬಿಲಿಟಿ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಫರ್ಮ್ ಅಂಡರ್ ರೈಟಿಂಗ್ ಆಕ್ಟ್ ಎಲ್ಲದರಲ್ಲೂ ಆಡ್ ಮಾಡ್ಬೇಕಾದ್ರೆ ಸೇವ್ ಓಕೆನಾ ಎಸ್ ಎಸ್ ಇದೆಯಪ್ಪ ಫರ್ಮ್ ಅಂಡರ್ ರೈಟಿಂಗ್ ಪರ್ಮನೆಂಟ್ ರೈಟಿಂಗ್ 16 24 -50 ಕರೆಕ್ಟಾ ಈಗ ಈ ಒಂದು 29 750 ಈ ಒಂದು 30,125 ಈ ಒಂದೆಷ್ಟು 50,000 ಇಷ್ಟು ಟೋಟಲ್ ಮಾಡಿ ಇದರ ನಿಮ್ಗೆ ಎಷ್ಟು ಬರ್ಬೇಕು ಗೊತ್ತಾ 140,000 ಬರ್ತದೆ ಬಂದ್ರೆ ಕರೆಕ್ಟ್ ಆಗಿದೆ ಅಂತ ಕರೆಕ್ಟ್ ಆಗಿ ಬರ್ತಾ ಇದೆ ಬಂತ ಪರ್ಫೆಕ್ಟ್ ಆಗಿ ಈ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್ ಫರ್ಮ್ ಅಂಡರ್ ರೈಟಿಂಗ್ ನ ಮಾರ್ಕ್ ಅಂತ ಟ್ರೀಟ್ ಮಾಡಿದಾಗ ನಾವು ಅನ್ಮಾರ್ಕ್ಡ್ ಮೈನಸ್ ಮಾಡ್ತೀವಿ ಫರ್ಮ್ ಮೈನಸ್ ಮಾಡ್ತೀವಿ ಆಮೇಲೆ ಮಾರ್ಕ್ ಮೈನಸ್ ಮಾಡ್ತೀವಿ ಎಕ್ಸಸ್ ಬಂದಿರೋದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ ಬರೋದನ್ನ ನೆಟ್ ಲಯಬಿಲಿಟಿ ಅಂತೀವಿ ಅದಕ್ಕೆ ಲಾಸ್ಟ್ ಅಲ್ಲಿ ಪರ್ಮನೆಂಟ್ ರೈಟ್ ಆಡ್ ಮಾಡಿ ಇಲ್ಲಿ ಏನ್ ಮೈನಸ್ ಮಾಡಿದ್ರೆ ಅಷ್ಟನ್ನ ಮತ್ತೆ ಆಡ್ ಫರ್ಮ್ ಅಂಡರ್ ರೈಟಿಂಗ್ ನ ಮಾರ್ಕ್ಡ್ ಅಲ್ಲ ಅನ್ಮಾರ್ಕ್ಡ್ ಅಂದಾಗ ಈ ಅನ್ಮಾರ್ಕ್ಡ್ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀನಿ ಅದ್ರ ಜೊತೆಗೆ ಟೋಟಲ್ ಫರ್ಮ್ ಅಂಡರ್ ರೈಟಿಂಗ್ ಎ ಬಿ ಮತ್ತೆ ಡಿ ಮೂರು ಜನ ಸೇರಿಸಿ ಎಷ್ಟು ಒಪ್ಕೊಂಡಿದ್ದಾರೆ 90,000 ಒಪ್ಕೊಂಡಿದ್ದಾರೆ ಈ ಅನ್ಮಾರ್ಕ್ಡ್ ಗೆ 64ಕ್ಕೆ ಆಡ್ ಮಾಡಿ ಬಂದಿರೋ ಟೋಟಲ್ ಅನ್ನ 6:5:5:4 ರೇಷಿಯೋ ಅಲ್ಲಿ 4 ಜನಕ್ಕೂ ಹಂಚಿ ಆಮೇಲಿಂದ ನೀವು ಅನ್ಮಾರ್ಕ್ಡ್ ಫರ್ಮ್ ಅಂಡರ್ ರೈಟಿಂಗ್ ಆಲ್ರೆಡಿ ಇದಕ್ಕೆ ಆಡ್ ಮಾಡಿರೋದ್ರಿಂದ ಪುನಃ ಇಲ್ಲಿ ಮೈನಸ್ ಮಾಡೋ ಅವಶ್ಯಕತೆ ಇರಲ್ಲ ಅನ್ಮಾರ್ಕ್ಡ್ ಆದ್ಮೇಲೆ ಡೈರೆಕ್ಟ್ ಮಾರ್ಕ್ ಇರ್ತಾರೆ
ಓಕೆನಾ ಆಮೇಲೆ ಎಕ್ಸಸ್ ಎಕ್ಸಸ್ ಇದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ ನೆಟ್ ಲಯಬಿಲಿಟಿ ಬರುತ್ತೆ ಅದಕ್ಕೆ ಮತ್ತೆ ಏನ್ ಆಡ್ ಮಾಡ್ಬೇಕು ಫರ್ಮಂಡ್ ಸೊ ಎರಡು ಕೂಡ ಸೇಮ್ ಆನ್ಸರ್ಸ್ ಬರುತ್ತೆ 1,40,000 ನೇ ಬರುತ್ತೆ ಬಟ್ ನೆಟ್ ಲಯಬಿಲಿಟೀಸ್ ಮಾತ್ರ ಡಿಫರೆಂಟ್ ಆಗುತ್ತೆ ಇಲ್ಲಿ ನೆಟ್ ಲಯಬಿಲಿಟಿ ನೋಡಿ 9,800 ಆಯ್ತು ಇಲ್ಲಿ 13,700 ಆಯ್ತು ಅರ್ಥ ಆಗ್ತಿದ್ಯಾ ಸ್ವಲ್ಪ ಡಿಫರ್ ಆಗುತ್ತೆ ಅರ್ಥ ಆಯ್ತಾ ಬರ್ಕೊಳ್ಳಿ ಇದು 14 ಮಾರ್ಕ್ಸ್ 2021 ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರೋದು ಫೋಟೋ ತಗೊಂಡ್ಬಿಡಿ ಲೇಟ್ ಆಗುತ್ತೆ